నమస్తే అండ్ వెల్కమ్ టు పంకజ్ మెక్ ఇ నేను ఒక కంప్లీట్ నంప్లీట్ వీడిోన మాట్తీ సో ఆ విడియోను నేను పార్ట్ వన్ పార్ట్ టూ అంతే డివైడ్ మి బికాజ్ లెటరింగ్ ఈస్ ది వెరీ ఇంపార్టెంట్ చాప్టర్ ఇన్ ఇంజనీరింగ్ డ్రాయింగ్ ఫస్ట్ పార్టల్ నేను సమ్ ఇంపార్టెంట్ పాయింట్స్ డిస్కసన్ మాట్టిన లైక్ ఫస్ట్ టు డెఫినీషన్ ఆఫ్ ది లెటరింగ్ దెన్ ఇంపార్టెన్స్ ఆఫ్ ది లెటరింగ్ అండ్ థర్డ్ వన్ సో థర్డ్ ఇంపార్టెంట్ పాయింట్ బు ಆ್ಯಸ್ ಪರ್ ಐ ಹೈಯಸ್ಟ್ ಸ್ಟ್ಯಾಂಡರ್ಡ್ ಸೊ ಟೈಪ್ ಎ ಆ್ಯಂಡ್ ಟೈಪ್ ಬಿ ಅಂತೇಳಿ ಎರಡು ಟ ಟೇಬಲ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಆ್ಯಸ್ ಪರ್ ದಿ ಸ್ಟ್ಯಾಂಡರ್ಡ್ ಆಫ್ ದಿ ಹೈಟ್ ಆ್ಯಂಡ್ ಬಿಡ್ ಆಫ್ ದಿ ಲೆಟರ್ ಅಕಾರ್ಡಿಂಗ್ ಟು ಥಿಕ್ನೆಸ್ ಆಫ್ ದಿ ಲೈನ್ ಸೊ ಇದರಲ್ಲಿ ನಾನು ಟೈಪ್ ಏನು ಮಾಡ್ತಿದ್ದೀನಿ ಈ ಟೇಬಲನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ವಿದೌಟ್ ಈ ಟೇಬಲನ್ನು ಯೂಸ್ ಮಾಡಲು ನೀವು ಲೆಟ್ರಿಂಗ್ ಇದ್ದೀರಿ ಅಂತಂದರೆ ಸೊ ಅದು ರಾಂಗ್ ಇದೆ ಅಂತಲೇ ಅರ್ಥನ ಸೊ ಈ ಟೇಬಲ್ ಬಗ್ಗೆ ಯಾವುದೇ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ಸ್ ಇರೋಂಗಿಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಈ ಟೇಬಲ್ ಬಗ್ಗೆ ನಾನು ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಂಪಾರ್ಟೆನ್ಸ್ ಆಫ್ ದಿಸ್ ಟೇಬಲ್ ಅಂತಂದರೆ ಯಾವುದೇ ಲೆಟ್ರಿಂಗ್ ಹೈಟ್ ಕೊಟ್ಟಿರಲಿ ಅವರು ಈ ಟೇಬಲನ್ನು ಯೂಸ್ ಮಾಡಿ ನಾವು ನಮ್ಮ ಲೆಟ್ರಿಂಗನ್ನು ನಾವು ಕಂಪ್ಲೀಟ್ ಮಾಡ್ಬೋದು ಸೊ ದಿಸ್ ಟೇಬಲ್ ಬಿಕಮ್ಸ್ ದಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಲೆಟ್ರಿಂಗ್ ಚಾಪ್ಟರ್ ಸಿಂಪಲ್ ಡೆಫಿನಿಷನು ಅಪಾರ್ಟ್ ಫ್ರಾಮ್ ಗ್ರಾಫಿಕಲ್ ಎಲಿಮೆಂಟ್ಸ್ ಲೈಕ್ ಲೈನ್ಸ್ ಆರ್ಕ್ಸ್ ಸರ್ಕಲ್ಸ್ ಎಕ್ಸೆಟ್ರಾ ಟೆಕ್ನಿಕಲ್ ಡ್ರಾಯಿಂಗ್ಸ್ ವಿಲ್ ಆಲ್ಸೋ ಕಂಟೈನ್ ರಿಟರ್ನ್ ಇನ್ಫಾರ್ಮೇಷನ್ ದೀಸ್ ರಿಟರ್ನ್ ಇನ್ಫಾರ್ಮೇಷನ್ಸ್ ಆರ್ ರೆಫರ್ಡ್ ಆಸ್ ಲೆಟ್ರಿಂಗ್ ಸೊ ಯಾವುದೇ ನಾವು ಟೆಕ್ನಿಕಲ್ ಡ್ರಾಯಿಂಗ್ಗಳನ್ನು ಡ್ರಾ ಮಾಡ್ಬೇಕಂತಂದರೆ ಅಲ್ಲಿ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರ್ತಾರೆ ಯಾರು ಇನ್ಸ್ಟ್ರಕ್ಷನ್ಗಳಿರ್ಬೋದು ಅದರಲ್ಲಿ ಸಬ್ ಟೈಟಲ್ ಇರ್ಬೋದು ಟೈಟಲ್ ಇರ್ಬೋದು ಡ್ಯಾಮೇಜ್ ಇರ್ಬೋದು ಸ್ಕೇಲ್ಗಳಿರ್ಬೋದು ಇವುಗಳ ನೋಟ್ಸ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ ವಿತ್ ದ ಹೆಲ್ಪ್ ಆಫ್ ದಿ ಲೆಟ್ರಿಂಗ್ಗಳಿಂದ ಅಲ್ಲಿ ಇಂಡಿಕೇಟ್ ಮಾಡೋಗ್ತದೆ ಸೊ ಅದರಿಂದ ಮಾಡೋದ್ರಿಂದ ನಮ್ಮ ಫಿಗರ್ ಅಥವಾ ಟೆಕ್ನಿಕಲ್ ಡ್ರಾಯಿಂಗಿಗೆ ಏನಾಗುತ್ತೆ ಒಂದು ಅಪೀರಿಯನ್ಸ್ ಚೆನ್ನಾಗಿರುತ್ತೆ ದೆನ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವು ಅದು ಈಸಿಯಾಗಿರುತ್ತೆ ಸೊ ಓವರ್ ಆಲ್ ಟೆಕ್ನಿಕಲ್ ಡ್ರಾಯಿಂಗದ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಪಡೀಲಿಕ್ಕೆ ನಾವು ಲೆಟ್ರಿಂಗನ್ನು ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಲೆಟ್ರಿಂಗಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಬರ್ತವೆ ಲೈಕ್ ಗೋತಿಕ್ ಇರ್ಬೋದು ರೋಮನ್ ಇರ್ಬೋದು ಟೆಕ್ಸ್ಟ್ ಇರ್ಬೋದು ಇಟಲ್ಯಾಕ್ ಇರ್ಬೋದು ಸೊ ಈಗ ನಾ ಈ ಒಂದು ವಿಡಿಯೋದಲ್ಲಿ ಗೋತಿಕ್ ಲೆಟ್ರಿಂಗ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಸೊ ಲೆಟ್ರಿಂಗಲ್ಲಿ ಗೋತಿಕ್ ಲೆಟ್ರ್ ಅಂತೇಳಿ ಒಂದು ಸ್ಟೈಲ್ ಇದು ಲೆಟ್ರಿಂಗ್ ಸ್ಟೈಲ್ ಅಂತ ಕರಿತೀವಿ ಅದರಲ್ಲಿ ವರ್ಟಿಕಲ್ ಲೆಟರ್ ಆ್ಯಂಡ್ ಇಂಕ್ಲೈಂಡ್ ಅಂತ ಇರ್ತೀವಿ ಆರ್ ಇಟಾಲಿಕ್ ಲೆಟರ್ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ನಾ ಈ ವಿಡಿಯೋದಲ್ಲಿ ವರ್ಟಿಕಲ್ ಲೆಟರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ವರ್ಟಿಕಲ್ ಲೆಟರ್ ಅಗೇನ್ ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಅಂತಾಗಿ ಡಿವೈಡ್ ಮಾಡ್ತೀವಿ ಸೇಮ್ ಇದನ್ನು ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ ಓಕೆನಾ ಸೊ ನಾವು ಈ ವಿಡಿಯೋದಲ್ಲಿ ವರ್ಟಿಕಲ್ ಲೆಟರ್ಸ್ ಬಗ್ಗೆ ಹೇಳೋದ್ರಿಂದ ನಾನು ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ವರ್ಟಿಕಲ್ ಲೆಟರ್ನ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಕ್ಯಾಪಿಟಲ್ ಲೆಟರ್ಸ್ ಆ್ಯಂಡ್ ಲೆಟರ್ಸ್ ಆಗಿ ಡಿವೈಡ್ ಮಾಡ್ಕೊತೀವಿ ಈ ಎರಡು ಕ್ಯಾಪಿಟಲ್ ಅಥವಾ ಸ್ಮಾಲ್ ಲೆಟರ್ಸ್ಗಳಲ್ಲಿ ಎರಡೂ ನಾವು ಹೆಂಗೆ ಬರಿಬೋದು ಸಿಂಗಲ್ ಸ್ಟ್ರೋಕ್ ವರ್ಟಿಕಲ್ ಲೆಟರ್ ಆಗಿಯೂ ಬರಿಬೋದು ಅಥವಾ ಡಬಲ್ ಸ್ಟ್ರೋಕ್ ವರ್ಟಿಕಲ್ ಲೆಟರ್ ಆಗಿಯೂ ಬರಿಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟ್ರೋಕ್ ಯಾವುದಪ್ಪ ಸಿಂಗಲ್ ಸ್ಟ್ರೋಕ್ ವರ್ಟಿಕಲ್ ಲೆಟರ್ ಇನ್ ಕ್ಯಾಪಿಟಲ್ಸ್ ಓಕೆ ಇನ್ ಕ್ಯಾಪಿಟಲ್ಸಲ್ಲಿ ಏನು ಮಾಡ್ತೇವೆ ನಾವು ಗೋಥಿಕ್ ಲೆಟ್ರಿಂಗನ್ನು ಯೂಸ್ ಮಾಡಿ ಇವತ್ತಿನ ನಾನು ವಿಡಿಯೋದಲ್ಲಿ ಎ ಟು ಓಕೆ ಅಲ್ಫಾಬೆಟ್ಸ್ ಎ ಟು ಜಡ್ ಮಟ್ಟ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಓಕೆ ಸೊ ಐ ಹ್ಯಾವ್ ಸಿ ಮೆನ್ಷನ್ಡ್ ಇನ್ ಕ್ವಶನ್ ಸೊ ಕ್ವಶನಲ್ಲಿ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಟು ತರ್ಟಿ ಫೈವ್ ಅಂತ ಬರೆದಿದ್ದಾರೆ ಸೊ ವಾಟ್ ಈಸ್ ದಿಸ್ ಹೈಟ್ ಸೊ ಇದ್ರ ಬಗ್ಗೆ ಸಹ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಹೈಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಚಾರ್ಟ್ ಬಗ್ಗೆ ನಿಮ್ಗೆ ಹೇಳಿಬಿಡ್ತೀನಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚಾರ್ಟ್ ಸೊ ಫಸ್ಟ್ ಆಫ್ ಆಲ್ ಐ ಎಸ್ ಪಿ ಏಟ್ ಒನ್ ಇ ಬಿ ಎ ಇ ಇವೆಲ್ಲ ಏನಂತೀವಿ ನಾವು ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ ಓಕೆ ಫಸ್ಟು ಐ ಬಂದು ಒಂದು ಕ್ಯಾರೆಕ್ಟರ್ ಸೊ ಲೇಚನ್ನು ಡಿನೋಟ್ ಮಾಡಿದ್ದೀನಿ ದಟ್ ಈಸ್ ದಿ ಲೆಟ್ರಿಂಗ್ ಹೈಟ್ ಕ್ಯಾಪಿಟಲ್ ಲೆಟ್ರಿಂಗ್ ಹೈಟ್ ಫಾರ್ ದಿ ಕ್ಯಾಪಿಟಲ್ಸ್ ಇದಕ್ಕೆ ಲೆಟ್ರ್ ಹೈಟ್ ಅಂತೇಳಿ ಕರಿತೀವಿ ದೇನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇಲ್ಲಿ ಸ್ಮಾಲ್ ಲೆಟ್ರ್ ಬರ್ದಿದ್ದೀನಿ ಇ ಬಿ ಅಂತೇಳಿ ಇಲ್ಲಿ ಸಿ ಎನ್ ಡಿನೋಟ್ ಮಾಡಿದ್ದೀನಿ ದಟ್ ಈಸ್ ಲೆಟ್ರಿಂಗ್ ಹೈಟ್ ಫಾರ್ ಸ್ಮಾಲ್ ಲೆಟರ್ಸ್ ಯು ಕ್ಯಾನ್ ಕಾಲ್ ಇಟ್ ಈಸ್ ದಿ ಲೋವರ್ ಲೆಟರ್ಸ್ ಓಕೆನಾ ಸೊ ಅದ್ರದ್ದು ನಾವು ಇದ್ರದ್ದು ಹೈಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋಣ ನೆಕ್ಸ್ಟ್ ಬಂದು ಇದೊಂದು ಎಸ್ ಒಂದು ಕ್ಯಾರೆಕ್ಟರ್ ಅಂಡ್ ಪಿ ಇಸ್ ಅನ್ ಅದರ್ ಕ್ಯಾರೆಕ್ಟರ್ ಸೊ ಇಲ್ಲಿ ಎ ಅಂತ ಡಿನೋಟ್ ಮಾಡಿದೆ ಅಂದರೆ ಒಂದು ಕ್ಯಾರೆಕ್ಟರ್ ಆದ್ಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಎಷ್ಟು ಸ್ಪೇಸ್ ಬಿಡಬೇಕು ದಟ್ ಈಸ್ ಸ್ಪೇಸ್ ಇಂಗ್ ಬಿಟ್ವೀನ್ ಕ್ಯಾರೆಕ್ಟರ್ಸ್ ಸ್ಪೇಸ್ ಇನ್ ಬಿಟ್ವೀನ್ ಕ್ಯಾರೆಕ್ಟರ್ ಎಷ್ಟು ಇರಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಒಂದು ಕಂಪ್ಲೀಟ್ ಆಯಿತು ಈ ಒಂದು ಕಾಲಮ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ನಾವು ಕೆಳಗಡೆ ಈ ರೀತಿಯ ಬಾಕ್ಸ್ ಹಾಕಬೇಕಂತಂದರೆ ಎಷ್ಟು ಸ್ಪೇಸ್ ಬಿಡಬೇಕು ಅಂದರೆ ಬೇಸ್ ಲೈನ್ ಓಕೆ ಬೇಸ್ ಲೈನ್ ಆದಮೇಲೆ ಇನ್ನೊಂದು ಬೇಸ್ ಲೈನಿಗೆ ನಾವು ಎಷ್ಟು ಡಿಸ್ಟೆನ್ಸನ್ನು ಬಿಡಬೇಕು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಮಿನಿಮಮ್ ಸ್ಪೇಸಿಂಗ್ ಆಫ್ ಬೇಸ್ ಲೈನ್ ಅಂತ ಕರಿತೀವಿ ನೆಕ್ಸ್ಟ್ ಪಿ ಆದಮೇಲೆ ಏಟ್ ಅಂತೇಳಿ ಈ ಡಿನೋಟ್ ಮಾಡಿದೆ ಸೊ ಮೀನ್ಸ್ ಎರಡು ವರ್ಡ್ಗಳ ಮಧ್ಯೆ ಎಷ್ಟು ಸ್ಪೇಸ್ ಬೇಕು ಲೈಕ್ ವರ್ಡ್ ಅಂತಂದರೆ ಇಲ್ಲೊಂದು ಫಾಕ್ಸ್ ಅನ್ನೋದೊಂದು ವರ್ಡ್ ಇದೆ ದೆನ್ ಟೈಗರ್ ಓಕೆ ಟಿ ಐ ಜಿ ಆರ್ ಟೈಗರ್ ಈ ಎರಡು ವರ್ಡ್ಗಳ ಮಧ್ಯೆ ಎಷ್ಟು ಸ್ಪೇಸ್ ಬಿಡಬೇಕು ಅದಕ್ಕೇನಂತಾರೆ ಮಿನಿಮಮ್ ಸ್ಪೇಸಿಂಗ್ ಬಿಟ್ವೀನ್ ದಿ ವರ್ಡ್ಸ್ ಅಂತ ಕರಿತೀವಾದ ಈ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಈಗ ನಾನು ಡಿ ಅಂತ ಡಿನೋಟ್ ಮಾಡಿದ್ದೀನಿ ದಿಸ್ ಇಸ್ ದಿ ಥಿಕ್ನೆಸ್ ಆಫ್ ದಿ ಲೈನ್ ಸೊ ಥಿಕ್ನೆಸ್ ಆಫ್ ದಿ ಲೈನು ಮ್ಯಾಟ್ರ್ ಬರುತ್ತೆ ಅದಕ್ಕೆ ಡಿ ಅಂತ ಕರಿತೀವಿ ಸೊ ಇಲ್ಲಿ ಇಂಪಾರ್ಟೆಂಟ್ ಚಾರ್ಟ್ನ ಮಾಡಿಬಿಟ್ಟಿನಿ ಸೊ ಏನೇನು ಅನ್ನೋದು ಲೆಟರ್ಸ್ಗಳಿಂದನೇ ಇಂಡಿಕೇಟ್ ಮಾಡಿದ್ದೀನಿ ಸೊ ಇದು ಕ್ಲಿಯರ್ ಆಯಿತಾ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ಕ್ವಶನ್ ಬಂದು ಅವರು ಹೈಟ್ ಮೆನ್ಷನ್ ಮಾಡಿದ್ದಾರೆ ದಟ್ ಈಸ್ ಥರ್ಟಿ ಫೈವ್ ಥರ್ಟಿ ಫೈ ನಥಿಂಗ್ ಬಟ್ ಎಚ್ ಓಕೆನಾ ಸೊ ಕ್ವಶನಲ್ಲಿ ಅವರು ಹೈಟನ್ನು ಕೊಟ್ಟಿದ್ದಾರೆ ಅದು ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರಲಿಕ್ಕೆ ಯೂಸ್ ಮಾಡ್ತಿದ್ದೇನೆ ಸಿಂಗಲ್ ಸ್ಟ್ರೋಕ್ ವರ್ಟಿಕಲ್ ಲೆಟ್ರಲ್ಲಿ ಸೊ ಎಚ್ ಕೊಟ್ಟಿದ್ದಾರೆ ದಟ್ ಈಸ್ ತರ್ಟಿ ಫೈವ್ ಎಮ್ ಎಮ್ ಸೊ ಎಲ್ಲ ಎಮ್ ಎಮ್ ಅಲ್ಲಿ ಇರುತ್ತದೆ ಸೊ ತರ್ಟಿ ಫೈವ್ ಎಮ್ ಎಮ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವೇನು ಮಾಡೋಣ ಅಷ್ಟು ಲೆಟ್ರಿಂಗ್ ಹೈಟ್ ಆಫ್ ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟ್ರಿಂಗ್ ಹೈಟ್ ಬೈ ಯೂಸಿಂಗ್ ದಿಸ್ ರೇಷಿಯೋ ಯು ಸ್ಟ್ಯಾಂಡರ್ಡ್ ರೇಷಿಯೋಗಳು ಕೊಟ್ಟಿರ್ತಾರೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಫೋರ್ಟೀನ್ ಬೈ ಫೋರ್ಟೀನ್ ಇಂಟು ಎಚ್ ಹೌದಾ ಸೊ ಫೋರ್ಟೀನ್ ಬೈ ಫೋರ್ಟೀನ್ ಇಸ್ ಟು ಒನ್ ಆನ್ಸರ್ ಇಂಟು ಎಚ್ ಎಷ್ಟಿದೆ ನಮ್ಮದು ತರ್ಟಿ ಫೈವ್ ಓಕೆನಾ ಸೊ ಇಲ್ಲಿ ಎಷ್ಟು ಬರುತ್ತೆ ನಮ್ಮದು ತರ್ಟಿ ಫೈ ಆಲ್ರೆಡಿ ನಾನು ಎಮ್ ಎಮ್ ಅಂದು ಬರ್ದೀನಿ ಎಲ್ಲ ಕಡೆ ಬರಬೇಕು ಅಂತ ಹೋಗುದಿಲ್ಲ ದಟ್ ಈಸ್ ಏನಪ್ಪ ಪಾ ಲೆಟ್ರ್ ಹೈಟ್ ನಮ್ದು ಎಷ್ಟು ಬಂದುಬಿಡ್ತು ತರ್ಟಿ ಫೈವ್ ಬಂತು ಓಕೆನಾ ನೆಕ್ಸ್ಟ್ ನಾವು ಸ್ಮಾಲ್ ಲೆಟ್ರಸದ್ದು ಏನು ಮಾಡೋಣ ಕ್ಯಾಲ್ಕುಲೇಟ್ ಮಾಡೋಣ ದಟ್ ಈಸ್ ಟೆನ್ ಬೈ ಫೋರ್ಟೀನ್ ಇನ್ ಟು ಎಚ್ ಸೊ ಇಲ್ಲೇನು ಮಾಡಿದ್ದಾರೆ ಟೆನ್ ಬೈ ಫೋರ್ಟೀನ್ ಮಾಡೋಣ ಮೊದಲು ಈಕ್ವಲ್ ಟು ಆನ್ಸರ್ ಇನ್ ಟು ದಟ್ ಈಸ್ ತರ್ಟಿ ಫೈವ್ ಏನು ಹೈಟ್ ಇದೆ ಅದನ್ನು ಮೆನ್ಷನ್ ಮಾಡಿದರೆ ಟ್ವೆಂಟಿ ಫೈವ್ ಬರುತ್ತೆ ಓಕೆನಾ ಸೊ ಸ್ಮಾಲ್ ಲೆಟ್ರದ್ದು ಯೂಸ್ ಮಾಡ್ತಾ ಇದ್ದರೆ ಅದರದ್ದು ಟ್ವೆಂಟಿ ಫೈವ್ ಎಮ್ ಎಮ್ ಏನಾಗುತ್ತೆ ಹೈಟ್ ಆಗುತ್ತೆ ಓಕೆ ನೆಕ್ಸ್ಟ್ ಇದೆ ಸ್ಪೇಸಿಂಗ್ ಬಿಟ್ವೀನ್ ದಿ ಕ್ಯಾರೆಕ್ಟರ್ ಮೀನ್ಸ್ ಐ ಆದಮೇಲೆ ಎಷ್ಟು ಅದು ಎಸ್ ಆದಮೇಲೆ ಪಿ ಎಷ್ಟು ಸ್ಪೇಸ್ ಬಿಡಬೇಕು ಅನ್ನೋದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ದಟ್ ಈಸ್ ಟೂ ಬೈ ಫೋರ್ಟೀನ್ ಇನ್ ಟು ಎಚ್ ಅಂದರೆ ಟೂ ಟೂ ಬೈ ಫೋರ್ಟೀನ್ ಓಕೆ ಈಕ್ವಲ್ ಟು ಆನ್ಸರ್ ತೊಗೊಳ್ಳಿ ಫಸ್ಟ್ ಆನ್ಸರ್ಗೆ ಇನ್ ಟು ಎಚ್ ಮಾಡಬೇಕು ಎಚ್ ಇಸ್ ನಥಿಂಗ್ ಬಟ್ ತರ್ಟಿ ಫೈವ್ ಎಮ್ ಎಮ್ ಓಕೆ ತರ್ಟಿ ಫೈವ್ ಎಮ್ ಆಗಿ ಫೈವ್ ಎಮ್ ಬರುತ್ತೆ ಓಕೆನಾ ಸೊ ಇಲ್ಲೆಲ್ಲ ಯೂಸ್ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತೇಳಿ ಸೊ ದಿಸ್ ಈಸ್ ದಿ ಸ್ಪೇಸಿಂಗ್ ಬಿಟ್ವೀನ್ ದಿ ಕ್ಯಾರೆಕ್ಟರ್ ಅದಕ್ಕೆ ಫೈವ್ ಎಮ್ ಎಮ್ ನಮ್ಮದು ಬರ್ತಾಯಿದೆ ನೆಕ್ಸ್ಟ್ ಏನಿದೆ ಮಿನಿಮಮ್ ಸ್ಪೇಸಿಂಗ್ ಆಫ್ ಬೇಸ್ ಲೈನ್ ಅಂದರೆ ಒಂದು ಕಾಲಮ್ ಕಂಪ್ಲೀಟ್ ಆದಮೇಲೆ ಒಂದು ಬಾಕ್ಸ್ ಕಂಪ್ಲೀಟ್ ಆದ ಇನ್ನೊಂದು ಬಾಕ್ಸ್ ನಾವು ತೆಗಿಬೇಕಾಗ್ತದೆ ಸರ್ ಅಲ್ಲಿಂದ ಬೇಸ್ ಇಲ್ಲಿಂದ ಬೇಸ್ ಏನಿದೆಯಲ್ಲ ಇದ್ರ ಬೇಸಿಂದ ಲಾಸ್ಟ್ ಸೆಕೆಂಡ್ ಒನ್ ಬಾಕ್ಸು ಬೇಸಿಗೆ ನಾವು ಎಷ್ಟು ಅಂತ ತಗೋಬೇಕು ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ ದಟ್ ಈಸ್ ಟ್ವೆಂಟಿ ಟ್ವೆಂಟಿ ಡಿವೈಡೆಡ್ ಬೈ ಫೋರ್ಟೀನ್ ಇಸ್ ಈಕ್ವಲ್ ಟು ಆನ್ಸರ್ ಇನ್ ಟು ಹೈಟೆಸ್ಟ್ ಇದೆ ನಮ್ದಾಗಿ ತರ್ಟಿ ಫೈವ್ ಇದೆ ಸೊ ಎಷ್ಟು ಬರುತ್ತೆ ಇದು ಫಿಫ್ಟಿ ಎಮ್ ಎಮ್ ಅಂದರೆ ಒಂದು ಬಾಕ್ಸ್ ಕಂಪ್ಲೀಟ್ ಆದಮೇಲೆ ನೀವು ಇನ್ನೊಂದು ಬಾಕ್ಸನ್ನು ತೆಗಿಬೇಕಂತಂದರೆ ಬೇಸ್ಸಿಂದ ಇನ್ನೊಂದು ಬೇಸಿಗೆ ಎಷ್ಟು ಬಿಡಬೇಕು ಫಿಫ್ಟಿ ಎಮ್ ಎಮ್ ಅನ್ನು ಬಿಟ್ಟು ಡ್ರಾ ಮಾಡಬೇಕಾಗ್ತದೆ ಓಕೆನಾ ಓಕೆ ಸಪೋಸ್ ನೀವೇನಾದ್ರು ವರ್ಡ್ಸ್ ಅದು ಬರೋತ್ತಿದ್ರೆ ಅಂದರೆ ಸಿ ಅಲ್ಲಿ ಇದೆ ಮಿನಿಮಮ್ ಸ್ಪೇಸಿಂಗ್ ಬಿಟ್ವೀನ್ ವರ್ಡ್ಸ್ ಒಂದು ವರ್ಡ್ ಆದಮೇಲೆ ಇನ್ನೊಂದು ವರ್ಡಿಗೆ ಏನು ಮಾಡಬೇಕು ನಾವು ಇ ಅಂತೆ ಮಾಡೀನಿ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ದಟ್ ಈಸ್

1 బై ఫోర్టన్ దాట్స్ ఈక్వల్ టు ఆన్సర్ ఇన్ టూ ఈస్ ఇన్ 35, థర్టీ ఫైవ్ థర్టీ ఫైవ్ అంటే ఎస్ట్ బాగా టూ పై ఫైవ్ ఇది థిక్నెస్ ఆఫ్ ది లైన్ అంతే కరీతారు సో ఈ రీతి నీవు ఈ చార్టన్ ఇట్టుకుంటు బంత హైట్ కొద్దు అతను ಲೇಟರ್ ಹೈಟ್ ಅನ್ನು ಔಟ್ ಮಾಡ್ಬೋದು ದೆನ್ ಸ್ಪೇಸಿಂಗ್ ಬಿಟ್ವೀನ್ ಸ್ಪೇಸಿಂಗ್ ಬಿಟ್ವೀನ್ ದಿ ಟು ಕ್ಯಾರೆಕ್ಟರ್ಸನ್ನು ಫೈಂಡ್ ಔಟ್ ಮಾಡ್ಬೋದು ಅಂಡ್ ಮಿನಿಮಮ್ ಸ್ಪೇಸಿಂಗ್ ಬಿಟ್ವೀನ್ ದಿ ಬೇಸ್ ಲೈನನ್ನು ಫೈಂಡ್ ಔಟ್ ಮಾಡ್ಬೋದು ಮಿನಿಮಮ್ ಸ್ಪೇಸಿಂಗ್ ಬಿಟ್ವೀನ್ ದಿ ಟು ವರ್ಡ್ಸ್ ಒಂದು ವರ್ಡ್ ಅಂದ್ರೆ ಇನ್ನೊಂದು ವರ್ಡಿಗೆ ಎಷ್ಟು ಸ್ಪೇಸ್ ಅನ್ನೋ ಕ್ಯಾಲ್ಕುಲೇಟ್ ಮಾಡ್ಬೋದು ದೆನ್ ಥಿಕ್ನೆಸ್ ಆಫ್ ದಿ ಲೈನ್ ಓಕೆ ಥಿಕ್ನೆಸ್ ಆಫ್ ದಿ ಲೈನ್ ಏನು ಮಾಡೋದು ನಾವು ಫೈಂಡ್ ಔಟ್ ಮಾಡೋದು ದೀಸ್ ಆರ್ ದಿ ಸ್ಟ್ಯಾಂಡರ್ಡ್ ಓಕೆ ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡಿಂದ ಏನು ಮಾಡ್ತೀವಿ ರೇಷೋನ ನಮಗೆ ಮೆನ್ಷನ್ ಮಾಡಿರ್ತಾರೆ ಸಾರಿ ಯಾವ ಹೈಟ್ ಕೊಟ್ಟಿರ್ತಾರೆ ಅನ್ನೋ ಹಾಕಿ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೋದು ಓಕೆನಾ ಸೊ ಇದನ್ನ ಎಕ್ಸ್ಪ್ಲೇಷನ್ ಯಾವ ವಿಡಿಯೋದಲ್ಲಿ ನಿಮಗೆ ಮಾಡೋದಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಸಿಂಗಲ್ ಸ್ಟ್ರೋಕ್ ವಾಟಿಕಲ್ ಲೆಟರ್ಸ್ಗಳನ್ನು ಬರ್ತಾಯಿದ್ದೀವಿ ಸೊ ಎಕ್ಸಾಂಪಲ್ ಈ ತರ್ಟಿ ಫೈವ್ ಎಮ್ ಎಮ್ ಅಲ್ಲಿ ಇತ್ತು ಕ್ವಶನಲ್ಲಿ ಸೊ ಅದೇನಿದೆ ಲೆಟ್ರಿಂಗ್ ಹೈಟ್ ಅಂತಿದೆ ಸೊ ಲೆಟ್ರಿಂಗ್ ಹೈಟ್ ಸಮಥಿಂಗ್ ಇದೆ ಹೆಚ್ಚು ಅಂತ ತಿಳ್ಕೊಂಡ್ಬಿಡ್ರಿ ದಟ್ ಈಸ್ ತರ್ಟಿ ಫೈ ಸೊ ಇದರ ಹೈಟ್ ಎಷ್ಟು ಇದೆ ಅಂತ ಹೇಳ್ತೀನಿ ನಾನು ತರ್ಟಿ ಫೈ ಇದೆ ಅಂತ ತಿಳ್ಕೊಂಬಿಡ್ರಿ ಸೊ ಎ ದಟ್ ಈಸ್ ಒನ್ ಕ್ಯಾರೆಕ್ಟರ್ ಎ ಅಂದರೆ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದೀನಿ ನಾನು ಸೊ ಇಲ್ಲಿ ಸ್ಮಾಲ್ ಲೆಟ್ರ್ ಯೂಸ್ ಮಾಡುತ್ತೆ ಈ ಲೆಟ್ರ್ ಅಷ್ಟೇ ನನಗೆ ಕ್ಯಾಪ್ಲೆಟ್ಸ್ ಬಗ್ಗೆ ಅಷ್ಟೇ ಹೇಳ್ತಾ ಇದ್ದೀನಿ ಸೊ ಎ ಯೂಸ್ ಮಾಡತ್ತೀವಿ ಎ ಆದಮೇಲೆ ನಾವು ಬಿ ಬರಿಬೇಕು ಬಿ ಅಂದರೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬರಬೇಕು ಸೊ ಬೇರೆ ಕ್ಯಾರೆಕ್ಟರ್ ಬರಿಬೇಕಂದ್ರೆ ಏನಿದೆ ಸ್ಪೇಸಿಂಗ್ ಬಿಟ್ವೀನ್ ದಿ ಕ್ಯಾರೆಕ್ಟರ್ ದಟ್ ಈಸ್ ಫೈ ಎಮ್ ಎಮ್ ಅಂದರೆ ನಾವು ಈ ಬಿ ಬರಿಬೇಕಂದ್ರೆ ಇಲ್ಲಿಂದ ಫೈ ಎಮ್ ಎಮ್ ಬಿಟ್ಟು ಬಿ ಬರಿಬೇಕಾಗ್ತದೆ ಕ್ಲಿಯರಾ ಸೊ ದಿಸ್ ಇಸ್ ದಿ ಸ್ಪೇಸಿಂಗ್ ಬಿಟ್ವೀನ್ ದಿ ಕ್ಯಾರೆಕ್ಟರ್ ಅಂತ ಕರಿತೀವಿ ನೆಕ್ಸ್ಟೇ ಮಿನಿಮಮ್ ಸ್ಪೇಸಿಂಗ್ ಆಫ್ ದಿ ಬೇಸ್ ಲೈನ್ ಸೊ ಎ ಟು ಜೆಡ್ ಬರಿಬೇಕಂದ್ರೆ ನಮ್ಗೆ ಇಲ್ಲಿ ಅಷ್ಟು ಕಂಪ್ಲೀಟ್ ಆಗೋಲ್ಲ ಸಪೋಸ್ ಇಲ್ಲಿ ನಮ್ದು ಪಿ ಅಂತೇಳಿ ಕಂಪ್ಲೀಟ್ ಆಯಿತು ಅಂತ ತಗೋರಿ ನೆಕ್ಸ್ಟ್ ಲೈನ್ ನಾವು ನೆಕ್ಸ್ಟ್ ಬಾಕ್ಸ್ ಮಾಡಬೇಕಂದ್ರೆ ಬೇಸ್ದಿಂದ ಫಸ್ಟ್ ಬೇಸ್ ಎಸ್ ಲೈನಿಂದ ಸೆಕೆಂಡ್ ಬೇಸ್ ಲೈನಿಗೆ ನಾವೇನು ಮಾಡಬೇಕು ಮಿನಿಮಮ್ ಬಿಟ್ವೀನ್ ದಿ ಬೇಸ್ ಲೈನ್ ಅಂತ ಕರಿತೀವಿ ದಟ್ ಈಸ್ ಫಿಫ್ಟಿ ಎಮ್ ಎಮ್ ಸೊ ನಾವು ಇದನ್ನು ಮಾಡ್ಬೇಕಾಗ್ತದೆ ಫಿಫ್ಟಿ ಎಮ್ ಎಮ್ ಬಿಡಬೇಕಾಗ್ತದೆ ದೆನ್ ಏನು ಮಾಡ್ಬೇಕು ನಾವು ಹೈಟನ್ನು ತರ್ಟಿ ಫೈ ಆಗಿ ತೊಗೋಬೇಕಾಗ್ತದೆ ತರ್ಟಿ ಫೈ ಹೈಟ್ ತಗೊಂಡು ದೆನ್ ಅಗೇನ್ ಮತ್ತೆ ಏನು ಮಾಡಬೇಕು ಪಿ ಆದಮೇಲೆ ಓಕೆ ಪಿ ಆದಮೇಲೆ ಕ್ಯೂ ಓಕೆನಾ ಸೊ ಆ ಈ ರೀತಿ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ ಓಕೆನಾ ಸೊ ಐ ಹೋಪ್ ಸೊ ನಿಮ್ಮ ಟೇಬಲು ಇದು ಎಲ್ಲ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಮೇನ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋದು ಇಂಪಾರ್ಟೆಂಟ್ ಸೊ ಐ ಥಿಂಕ್ ನಿಮಗೆ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರೊವೈಡ್ ಆಗಿದೆ ಅಂತೇಳಿ ನಾನು ತಿಳ್ಕೊತೀನಿ ಸೊ ಅಕಾರ್ಡಿಂಗ್ ಟು ದಿಸ್ ಟೇಬಲ್ ಸೊ ಈ ಟೇಬಲನ್ನು ಯೂಸ್ ಮಾಡಿ ನಾನು ಸೆಕೆಂಡ್ ಪಾರ್ಟಲ್ಲಿ ಲೈಕ್ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಿ ನಾನು ಸಿಂಗಲ್ ಸ್ಟ್ರೋಕ್ ವರ್ಟಿಕಲ್ ಗೋತಿಕ್ ಲೆಟ್ರಿಂಗ್ ಎ ಟು ಜೆಡ್ ಹೈಟ್ ತರ್ಟಿ ಫೈವ್ ಅಂಡ್ ರೇಷ್ ಸೆವೆನ್ ಇಸ್ಟು ಫೈವ್ ಎ ಟು ಜೆಡನ್ನು ನಾನು ನಾನು ಸಿಂಗಲ್ ಸ್ಟೋಕ್ ಒಟಿಕಲ್ ಗೋತಿಕ್ ಲೆಟ್ರಿಂಗನ್ನು ಯಾವ ರೀತಿ ಬರೀಬೇಕಂತೇಳಿ ಸೆಕೆಂಡ್ ಪಾರ್ಟಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡಿಕೊಡ್ತೀನಿ ಸೊ ಐ ಥಿಂಕ್ ಈ ಫಸ್ಟ್ ವಿಡಿಯೋ ಫಸ್ಟ್ ಪಾರ್ಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂತೀನಿ ಸೊ ಬೇರೆದವ್ರಿಗೂ ಈ ಇನ್ಫಾರ್ಮೇಷನ್ನ ತಲುಪಿಸ್ರಿ ಯಾಕಂದರೆ ಇದು ಭಾಳ ಮಂದಿಗೆ ಟೇಬಲ್ ಇಂಪಾರ್ಟೆನ್ಸ್ ಯಾರಿಗೂ ಗೊತ್ತಿರಲ್ಲ ಲೆಟ್ರಿಂಗಲ್ಲಿ ಸೊ ಆದಷ್ಟು ಈ ವಿಡಿಯೋನ ಭಾಳಷ್ಟು ನನಗೆ ಶೇರ್ ಮಾಡಿ ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸೊ ನಮ್ಮ ನಿಮ್ಮ ಮೇಟಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್